ಮೇಲ್ನೋಟಕ್ಕೆ ಇದು ಕೊಡುಕೊಳ್ಳುವ ಮೈತ್ರಿಯಂತೆ ಕಂಡ್ರೂ ಗೆದ್ರೆ ಮಾತ್ರ ಇಬ್ಬರಿಗೂ ಲಾಭ ಇದೆ, ಸೋತ್ರೆ JDS ನಿರ್ನಾಮ ಆಗತ್ತೆ. ಆದರೂ ಮೋದಿಯವರ ಮೋಡಿಗೆ ಗೌಡರು ಮರುಳಾಗುವ, ದೇವೇಗೌಡರ ದೈತ್ಯ ಶಕ್ತಿಗೆ ಮೋದಿ ದಂಗಾಗುವ ಬಣ್ಣವಿಲ್ಲದ ಬೀದಿ ನಾಟಕ ನಡೀತಾನೇ ಇದೆ. ಮೊನ್ನೆ ಅಂದರೆ April 14 ಭಾನುವಾರ ಮೈಸೂರಿಗೆ ಪ್ರಧಾನಿ ಮೋದಿಯವರು ಬಂದು ಚುನಾವಣಾ ಪ್ರಚಾರ ಬಹಿರಂಗ ಸಭೆಯನ್ನು ನಡೆಸಿದರು. ಈ ಬಿರುಬಿಸಿಲಿನಲ್ಲಿಯೂ ಲಕ್ಷಕ್ಕೂ ಮೀರಿದ ಜನ ಜಮಾಯಿಸಿದರು. ವೇದಿಕೆಯ ಮೇಲೆ ವಿರಾಜಮಾನರಾದ ಯಡಿಯೂರಪ್ಪ, ದೇವೇಗೌಡ, ಕುಮಾರಸ್ವಾಮಿ, ಸುಮಲತಾ, ರೇವಣ್ಣ, ಸಿಟಿ ರವಿ, ಪ್ರಜ್ವಲ್ ರೇವಣ್ಣ ಯದುವೇರ್ ಹಾಗೂ ಪ್ರತಾಪ್ ಸಿಂಹ, ಜಿಟಿ ದೇವೇಗೌಡ, ಈ ವಿಚಿತ್ರ ಹೊಂದಾಣಿಕೆಯ ನಾಯಕರನ್ನ ನೋಡಿ ಮೈಸೂರಿನ ಜನ ಅಕ್ಷರಶಃ ದಂಗಾಗಿದ್ರು. ಅದೇ ರೀತಿ ಅಲ್ಲಿ ನೆರೆದಿದ್ದಂತಹ ಜನಸ್ತೋಮವನ್ನ ನೋಡಿ ಅವರ ಘೋಷಣೆಗಳನ್ನ ಕೇಳಿ ರಾಜಕೀಯ ನಾಯಕರು ಕೂಡ ಥ್ರಿಲ್ ಆಗ್ಬಿಟ್ಟಿದ್ರು. ಆಧುನಿಕ ಪ್ರಭುಗಳ ಶಕ್ತಿಯೇ ಪ್ರಜೆಗಳು. ಅವರನ್ನ ಅಲ್ಲಿಗೆ ಕರೆದುಕೊಂಡು ಬರೋದಕ್ಕೆ ದೊಡ್ಡ ಮಟ್ಟದ ಹಣದ ಜೊತೆಗೆ ತಮ್ಮ ಪ್ರಭಾವ ಶಕ್ತಿಯನ್ನ ಶ್ರಮಶಕ್ತಿಯನ್ನ ಸುರಿಯಬೇಕಾಗತ್ತೆ ಅನ್ನೋ ಸತ್ಯ ಗೊತ್ತಿದ್ರು ಕೂಡ ಜನ ದೊಡ್ಡ ಮಟ್ಟದಲ್ಲಿ ನೆರೆದ್ರೆ ನಾಯಕರ ನರನಾಡಿಗಳಲ್ಲಿ ಶಕ್ತಿ ಸಂಚರಿಸತ್ತೆ. ಅದಕ್ಕಿಂತಲೂ ಮುಖ್ಯವಾಗಿ ಮೋದಿಯವರಿಗೆ ಮತ್ತು ನೆರೆದಿದ್ದಂತಹ ಜನಸ್ತೋಮಕ್ಕೆ ದಂಗು ಬಡಿಸಿದ್ದು ಮಾಜಿ ಪ್ರಧಾನಿ HD ದೇವೇಗೌಡರು ಆ ವೇದಿಕೆಯಲ್ಲಿ ಇದ್ದದ್ದು ಹಾಗೂ ಅವರ ರಣೋತ್ಸಾಹ, ಆಂಗಿಕಾಭಿನಯ, ವಿರೋಧಿಗಳನ್ನು ಹಣಿಯಲು ಭಾಷಣದಲ್ಲಿ ಬಳಸ್ತಾ ಇದ್ದಂತಹ ಮಾರ್ಮಿಕ ಮಾತುಗಳು. 91 ಇಳಿವಯಸ್ಸಿನಲ್ಲಿಯೂ ದೇವೇಗೌಡರು ತಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲದೇನೆ ಕುಮಾರಸ್ವಾಮಿಯನ್ನು ಮೋದಿ ಜೊತೆ ಹೋಗಿ ಮೈತ್ರಿ ಮಾಡ್ಕೊ ಅಂತ ಹೇಳಿಲ್ಲ, ರಾಜ್ಯವನ್ನು ಸೂರೆ ಮಾಡ್ತಾ ಇರುವುದನ್ನು ತಪ್ಪಿಸೋದಕ್ಕೆ ಹೋಗು ಅಂತ ಹೇಳಿರೋದು. ಇನ್ನು ಭಾಷಣದ ವೇಳೆ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢದ ವಿಧಾನಸಭಾ ಚುನಾವಣೆಯಲ್ಲಿ BJPಯನ್ನು ಸೋಲಿಸೋದಕ್ಕಾಗಿ ಆ ಮಹನೀಯರು ರಾಜ್ಯದ ಸಂಪತ್ತನ್ನು, ಬೆಂಗಳೂರಿನ BDA, ಪಾಲಿಕೆ, ನೀರಾವರಿ ಹಣವನ್ನು ಬಾಚಿ ಬಾಚಿ ನೀಡಿದ್ದಾರೆ ಅಂಥೇಳಿ ಬಾಚಿಕೊಳ್ಳುವ ರೀತಿಯಲ್ಲಿ ಅಭಿನಯಿಸಿ ತೋರಿಸಿದ್ರು ದೇವೇಗೌಡರು. ನನ್ನ 64 ರಾಜಕೀಯ ಜೀವನದಲ್ಲಿ ಬೆಂಗಳೂರು ನಗರ BDA, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಕಾರ್ಪೊರೇಷನ್, ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ, ಅದರ ಜೊತೆಗೆ ಇರಿಗೇಷನ್ ವಾಚ್. ಹೀಗೆ ಕನ್ನಡಿಗರನ್ನ ಕನ್ನಡಿಗರೇ ಸಿಗಿದು ತೋರಣ ಕಟ್ತಾ ಇರೋದನ್ನ ಕಂಡಂತಹ ಮೋದಿ ಖುಷಿಗೊಂಡಿದ್ರು. ಅವರು ಖುಷಿಗೊಂಡಂತೆಲ್ಲ ಗೌಡರು ಆ ಇಬ್ಬರಿಗೂ ನಮೋ ನಮಃ ಅಂತ ವ್ಯಂಗ್ಯವನ್ನ ವಿಡಂಬನೆಗಳ ಮೂಲಕ ವಿರೋಧಿಗಳ ಜನ್ಮವನ್ನ ಜಾಲಾಡ್ತಾ ಇದ್ರು. ದೇವೇಗೌಡರು ಹೀಗೆ ಆ ಇಬ್ಬರಿಗೂ ಅಂತ ಜಾಲಾಡಿದ್ದು ಯಾರಿಗೆ ಅನ್ನೋದು ಗೊತ್ತಿರೋ ಅಂತದ್ದೇ. ಜಾಲಾಡ್ಲಿ ಬಿಡಿ, ಜನರಿಗೂ ಅರ್ಥ ಆಗ್ಲಿ, ಕಾಂಗ್ರೆಸ್ಸಿಗರೇನು ಸಾಚಾಗಳಲ್ಲ. ಹಾಗೆಯೇ ನಾಡಿನ ಜನತೆ ಇದನ್ನು ನೆನಪು ಮಾಡಿಕೊಳ್ಬೇಕಾದಂತಹ ಅಗತ್ಯ ಇದೆ. 2018-19 ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಅವಧಿಯನ್ನ ಮತ್ತು 2020-21 ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕಾಲವನ್ನ ಇದನ್ನ ಒಮ್ಮೆ ನೆನಪು ಮಾಡ್ಕೊಳ್ಬೇಕು. ದೇವೇಗೌಡರ ಪುತ್ರ ಕುಮಾರಸ್ವಾಮಿಯವರು JDS ಕಾಂಗ್ರೆಸ್ ಮೈತ್ರಿಯಿಂದ ಮುಖ್ಯಮಂತ್ರಿಯಾದಾಗ ಅವರ ಮತ್ತೊಬ್ಬ ಪುತ್ರ HD ರೇವಣ್ಣ ಲೋಕೋಪಯೋಗಿ ಸಚಿವರಾಗಿದ್ರು. ಅವರ ಮೇಲೆ ಬೇರೊಬ್ಬರ ಖಾತೆಯಲ್ಲಿ ಕೈಯಾಡಿಸುವ, ಕಮಿಷನ್ ಕೇಳುವ, ಕೊಡಲಿಲ್ಲ ಅಂತಂದ್ರೆ ಫೈಲಿಗೆ ಸಹಿ ಹಾಕದಂತೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ಹೇರುವ ಆರೋಪಗಳಿದ್ವು. ಇದನ್ನೆಲ್ಲ ಸಹಿಸಿದ ಸಚಿವರು ರೇವಣ್ಣ ಕುಮಾರಣ್ಣರ ವಿರುದ್ಧ ಬಹಿರಂಗವಾಗಿ ಸಮರವನ್ನ ಸಾರಿದ್ರು. ಇದೇ ರೀತಿ 2020-21 ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪುತ್ರ ವಿಜಯೇಂದ್ರ ಅವರ ಮೇಲೂ ಕೂಡ ಇದೇ ರೀತಿಯ ಆರೋಪಗಳಿದ್ವು. ಅದನ್ನ ಸಚಿವರಾಗಿದ್ದ ಮಾಧುಸ್ವಾಮಿ, ವಿ ಸೋಮಣ್ಣ, ಸಿಟಿ ರವಿ, ಆರ್ ಅಶೋಕ್ ಇವರೆಲ್ಲ ಸೇರಿ RSSನ BL ಸಂತೋಷ್ಗೂ ತಿಳಿಸಿದ್ರು. ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ರು. BJPಯ ಹೈಕಮಾಂಡ್ಗೂ ಕೂಡ ದೂರು ನೀಡಿದ್ರು. HD ರೇವಣ್ಣ ಮತ್ತು BY ವಿಜಯೇಂದ್ರ ಮೇಲೆ ಇದ್ದಂತಹ ಈ ಆರೋಪಗಳೆಲ್ಲವೂ ಎಂದು ದೇವೇಗೌಡರು ಹೇಳಿದಂತಹ ಬಾಚಿ ಬಾಚಿ ಬೆಳೆದಂತಹ ಆರೋಪಗಳೇ ಆಗಿದ್ವು. ವಿಪರ್ಯಾಸ ಅಂತಂದ್ರೆ ಅವರು ಅದೇ ವೇದಿಕೆಯಲ್ಲಿ ಆಸೀನರಾಗಿದ್ರು, ಅದೆಲ್ಲವನ್ನ ನೆರೆದಿದ್ದಂತಹ ಜನ ನೋಡ್ತಾ ಇದ್ರು. ದೇವೇಗೌಡರು ಮುಂದುವರೆದು ಮಾತಾಡ್ತಾರೆ, ಕೇವಲ 6 ಜನತೆಯ ಮುಖ್ಯಮಂತ್ರಿ ಆಗಿರೋರು ಈ ದೇಶದ 150 ಜನತೆಯ ಪ್ರಧಾನಿಯ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ,
ಮೋದಿಯವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಿ ಆಗಬೇಕು. ಯಡಿಯೂರಪ್ಪ ಅವರೇ, ನೀವು ಈ ಇಳಿ ವಯಸ್ಸಿನಲ್ಲಿ ಎಲ್ಲಿಗೆ ಕರೆದ್ರೂ ಸರಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ದೇವೇಗೌಡರ ಈ ಮಾತುಗಳು 6 ಕೋಟಿ ಕನ್ನಡಿಗರ ಬಗ್ಗೆ ಅವ್ರಿಗಿರುವಂತಹ ನಿರ್ಲಕ್ಷ್ಯ ಧೋರಣೆಯನ್ನ ಎತ್ತಿ ತೋರಿಸತ್ತೆ. ಬನ್ನಿ, ದೇವೇಗೌಡರ ಆ ಮಾತುಗಳನ್ನ ಒಮ್ಮೆ ಕೇಳಿ ಬರೋಣ. ಮೋದಿಯವರ ಬಗ್ಗೆ ಎಷ್ಟು ಲಘುವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಕೇವಲ 6 ಕೋಟಿಯ ಜನತೆಯ ಮುಖ್ಯಮಂತ್ರಿ, 150 ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ. ಯಡಿಯೂರಪ್ಪನವರೇ, ಈ ರಾಜ್ಯದಲ್ಲಿ ದುಡಿದಿದ್ದೇನೆ, ನೀವೆಲ್ಲಿ ಕರೆದ್ರೆ ಅಲ್ಲಿ ಬರ್ತೇನೆ. ನೋಡಿದ್ರಲ್ಲ, ದೇವೇಗೌಡರ ಈ ಮಾತುಗಳಿಂದ ಯಾರಿಗೆ ಎಷ್ಟು ಧೈರ್ಯ ಸಿಕ್ತೋ ಗೊತ್ತಿಲ್ಲ. ಮೋದಿಯವರಂತೂ ಆನಂದದಿಂದ ತೇಲಾಡ್ತಾ ಇದ್ರು. ಬಿಜೆಪಿಗರನ್ನ ಬಿಟ್ಟು ಅಪ್ಪ ಮಕ್ಕಳನ್ನ ಅಪ್ಪಿ ಮುದ್ದಾಡ್ಬಿಟ್ಟಿದ್ರು. ಮೋದಿ ಮತ್ತು ಗೌಡರ ಸಮಯ ಸಾಧಕ ರಾಜಕಾರಣ ಮತ್ತು ಸೋಗಲಾಡಿತನ ಜನರಿಗೆ ಅರ್ಥ ಆಗದೆ ಇರೋದೇನಲ್ಲ, ಆದರೂ ಜನ ಅವರ ಮಾತಿಗೆ ಶಿಳ್ಳ ಹೊಡಿತಾರೆ, ಚಪ್ಪಾಳೆಯನ್ನ ತಟ್ತಾರೆ. ಮೋದಿ ಗೌಡರ ಸಮಯ ಸಾಧಕ ರಾಜಕಾರಣಕ್ಕೆ ಉದಾಹರಣೆಯಾಗಿ ಸಾಕ್ಷಿಯಾಗಿ ಒಂದು ವಿಡಿಯೋವನ್ನ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಕರ್ನಾಟಕ ಮೇ ಏಕ್ ಪಾರ್ಟಿ ಜೆಡಿಎಸ್ ಭೀ ಹೈ, ಯೇ ಪಾರ್ಟಿ ಭೀ ಪೂರಿ ತರಹ ಸೇ ಏಕ್ ಪರಿವಾರ್ ಕಿ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಹೈ. ಒಬ್ಬರೇ ಒಬ್ರು ಮೋದಿ ಈ ದೇಶನ ಆಳ್ಲಿಕ್ಕೆ ಮೋದಿ ಒಬ್ಬರಿಗೇ ಗಂಡಿಸ್ತಾನ ಇದೆ. ಯಾವ ಮೋಸ ಹೋಗ್ಬಾರ್ದು. ನಮ್ಮ ಮಕ್ಕಳು ಇವತ್ತು ಯಾವ್ದು ಮೋದಿ 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 ಏನ್ ಮೋದಿ ನೋಡುದ್ ಮೋದಿನ. 2023 ಚುನಾವಣೆ ಸಂದರ್ಭದಲ್ಲಿ ಹೀಗೆ ಒಬ್ಬರನ್ನೊಬ್ಬರು ಅಟ್ಯಾಕ್ ಮಾಡಿ ಮಾತಾಡಿರುವಂತಹ ದೊಡ್ಡ ನಾಯಕರು ಈಗ ಮೈತ್ರಿಯಾದ ಕೂಡಲೇ, ಅಂದ್ರೆ ಒಂದೇ ವರ್ಷದಲ್ಲಿ, ತಮ್ಮ ಮಾತಿನ ವರಸೆಯನ್ನ ಬದಲಾಯಿಸಿಬಿಟ್ಟಿದ್ದಾರೆ. ಯಶಸ್ವಿಯಾಗಿ 10 ವರ್ಷ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಗೌರವವನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಶ್ರೀಮಾನ್ ನರೇಂದ್ರ ಮೋದಿ. ಆದರಣೀಯ ದೇವೇಗೌಡಜಿ ಕಾ ಹೃದಯ ಸೇ ಆಭಾರ ವ್ಯಕ್ತ ಕರ್ತಾ ಹೂ. ಆಜ್ ಭಾರತ್ ಕೆ ರಾಜನೀತಿ ಕೆ ಪಟಲ್ ಪರ್ ಸಬ್ಸೆ ಸೀನಿಯರ್ ಮೋಸ್ಟ್ ರಾಜನೇತಾ ಹೈ ಔರ್ ಉನ್ಕೆ ಆಶೀರ್ವಾದ ಪ್ರಾಪ್ತ ಕರ್ನಾ ಯೇ ಭೀ ಏಕ್ ಬಹುತ್ ಬಡಾ ಸೌಭಾಗ್ಯ ಹೈ. ಇದಲ್ವೇ ರಾಜಕಾರಣ. ಇರ್ಲಿ, ಇನ್ನು ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ, ಅದರಲ್ಲೂ ಈ ಚುನಾವಣಾ ಸಂದರ್ಭದಲ್ಲಿ, ಸರ್ಕಾರಿ ಏಜೆನ್ಸಿಗಳಾದ ಐಟಿ, ಇಡಿ, ಸಿಬಿಐಗಳನ್ನ ದುರುಪಯೋಗಪಡಿಸಿಕೊಂಡಂತಹ ಮೋದಿ ಅವರು ವಿರೋಧ ಪಕ್ಷಗಳ ನಾಯಕರನ್ನ ಕಳ್ಳರು ಲೂಟಿಕೋರರಂತೆ ಚಿತ್ರಿಸ್ತಾ ಇರೋದು, ಹಾಗೂ ಚುನಾವಣಾ ಬಾಂಡ್ನ ಮೂಲಕ 1000 ಕೋಟಿ ರೂಪಾಯಿ ಹಣವನ್ನ ಬಾಚಿ ಬಾಚಿ ಬಳದಿರುವಂಥದ್ದು, ಅದು ಅಲ್ಲದೆ ಅದು ಕಪ್ಪು ಹಣ ಕೂಡ. ಇದೆಲ್ಲ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಗೊತ್ತಿಲ್ಲದಿರುವಂತಹ ಸಂಗತಿ ಅಲ್ಲ, ಎಲ್ಲವೂ ಗೊತ್ತಿದ್ದೆ, ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಮಗ ಅಥವಾ ಅಳಿಯ ಗೆದ್ದು ಕೇಂದ್ರದಲ್ಲಿ ಮಂತ್ರಿಯಾದರೆ ಸಿಗುವಂತಹ ಅಧಿಕಾರದಿಂದ ಕುಟುಂಬದ ಹಣ ಆಸ್ತಿ ಸುರಕ್ಷತೆ ಆಗತ್ತೆ ಅನ್ನುವಂಥದ್ದನ್ನು ಭಾವಿಸಿದ್ದಾರೆ. ಹರದನಹಳ್ಳಿಯ ಬಡ ಕೃಷಿ ಕುಟುಂಬದಿಂದ ಬಂದಂತಹ ದೇವೇಗೌಡರು PLD ಬ್ಯಾಂಕ್ ಮೆಂಬರ್ನಿಂದ ಹಿಡಿದು ಪ್ರಧಾನಿಯವರೆಗೆ ಎಲ್ಲ ಅಧಿಕಾರದ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಮಕ್ಕಳು ಮೊಮ್ಮಕ್ಕಳನ್ನು ಕೂಡ ಅಧಿಕಾರದ ಸ್ಥಾನಕ್ಕೇರಿಸಿದ್ದಾರೆ. ಸಣ್ಣ ಮನೆಯನ್ನ ದೊಡ್ಡ ಮನೆ ಮಾಡಿದ್ದಾರೆ. ದೊಡ್ಡ ಮನೆ ITED ಕಣ್ಣಿಗೆ ಕಾಣಿಸೋದಿಲ್ವಾ? ದೊಡ್ಡ ಮನೆ ಮೇಲೆ ಮೋದಿ ದಾಳಿ ಮಾಡಿಸೋದಿಲ್ವಾ? ದಾಳಿ ಮಾಡಿಸುವವರೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡ್ರೆ ಬಚಾವಾಗಿ ಮಾನ ಮರ್ಯಾದೆ ಉಳಿಸ್ಕೊಳ್ಬಹುದು ಅನ್ನುವಂಥದ್ದು ಗೌಡರು ಭಾವಿಸ್ಕೊಂಡೇನೆ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ. ಮೇಲ್ನೋಟಕ್ಕಿದು ಕೊಡುಕೊಳ್ಳುವ ಮೈತ್ರಿಯಂತೆ ಕಂಡುಬಂದರೂ ಕೂಡ ಗೆದ್ರೆ ಮಾತ್ರ ಇಬ್ಬರಿಗೂ ಲಾಭ ಇದೆ. ಸೋತ್ರೆ ಈ ರಾಜ್ಯದಲ್ಲಿ JDS ನಿರ್ನಾಮ ಆಗತ್ತೆ. JDSಗೆ ಬಲ ಇರೋದೇ ಹಳೆ ಮೈಸೂರು ಭಾಗದಲ್ಲಿ, ಒಕ್ಕಲಿಗರ ಬಲದಲ್ಲಿ. ಅದನ್ನು ಉಳಿಸಿಕೊಳ್ಳಲು ಗೌಡರು ಹೆಣಗಾಡ್ತಾ ಇದ್ದಾರೆ. ಆದರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಂತಹ ಮೋದಿಯವರು ಪ್ರಾದೇಶಿಕ ಪಕ್ಷಗಳನ್ನು ಪಲ್ಟಿ ಓಡಿಸ್ತಾನೆ ಸಾಗಿದ್ದಾರೆ. ಆದರೂ ಮೋದಿಯವರ ಮೋಡಿಗೆ ಗೌಡರು ಮರುಳಾಗುವ, ದೇವೇಗೌಡರ ದೈತ್ಯ ಶಕ್ತಿಗೆ ಮೋದಿ ದಂಗಾಗುವ ಬಣ್ಣವಿಲ್ಲದ ಬೀದಿ ನಾಟಕ ನಡೀತಾನೇ ಇದೆ. ಇವರ ಈ ಸ್ವಾರ್ಥ ರಾಜಕಾರಣವನ್ನು ಜನ ಈಗಲಾದರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಚ್ಚೆತ್ತು ಯೋಗ್ಯರನ್ನು ಆಯ್ಕೆ ಮಾಡ್ಕೊಳ್ಬೇಕಾಗಿದೆ.
ಏನಂತೀರಿ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.